ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ಸೊ ಆಲ್ರೆಡಿ ವಿಜಯಪುರ್ ವ್ಲಾಗ್ಸ್ ಅಂತ ಎರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನೆಲಲ್ಲಿ. ನೋಡಿದರೆ ತುಂಬ ಒಳ್ಳೆಯದು. ನೀವಿನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಪ್ಲೀಸ್ ಹೋಗಿ ಅದನ್ನ ಮೇಲೆ ಕ್ಲಿಕ್ ಮಾಡಿ, ಆ ವಿಡಿಯೋ ಪ್ಲೇ ಆಗುತ್ತೆ. ಸೊ ಇನ್ನೊಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದರು, ಸೊ ಅಣ್ಣ ಇದು ವಿಜಯಪುರ ಬಿಜಾಪುರ ಅಲ್ಲ ಅಂತ. ಸೊ ಓಕೆ, ನಿಮ್ಮ ಇಷ್ಟದಂತೆ ಈಗ ನಾನು ನೆಕ್ಸ್ಟ್ ಬಿಜಾಪುರ ಅನ್ನೋಂಗಿಲ್ಲ, ವಿಜಯಪುರ ಅಂತಲೇ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಥರ ಹೇಳೋರು ಬೇಕು ನನಗೆ. ನನಗೆ ಗೊತ್ತಾಗಲ್ಲ ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ ಅಂತ, ಚಿಕ್ಕ ಚಿಕ್ಕ ಮಿಸ್ಟೇಕ್ಸು ಅದು ಎಲ್ಲ ನಿಮ್ಗೆ ಏನಾದರೂ ಹಿಂಗೆ ಅನಿಸಿದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ಏನಾದರೂ ನಿಮ್ಗೆ ಹೇಳಬೇಕು ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಆಮೇಲೆ ಈಗ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಸೊ ನಿಮ್ಮಲ್ಲಿ ಏನಾದರೂ ಐಡಿಯಾಸ್ ಇದ್ರೆ ಪ್ಲೀಸ್ ಶೇರ್ ಮಾಡಿ. ಸೊ ಇದ್ರ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕಂತ ಮುಂದೆ ಬರೋ ವಿಡಿಯೋಸಲ್ಲಿ ಅದನ್ನು ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸಲುವಾಗಿ. ಸೊ ತುಂಬ ಜನ ಕೇಳ್ತಾ ಇದ್ದಾರೆ ಯಾವ ಬೈಕ್ನಿಂದ ರೈಡ್ ಮಾಡ್ತಾ ಇದ್ದೀರಾ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮಗೆ ಸದ್ಯಕ್ಕೆ ವಿಡಿಯೋ ಚೆನ್ನಾಗಿ ಬಂದರೆ ಅಷ್ಟೇ ನಂಗೆ ಸಾಕು. ಇದ್ರ ಬಗ್ಗೆ ಡೀಟೇಲ್ಸ್ನ ಮುಂದೆ ಹೇಳ್ತೀನಿ. ಸೊ ನನ್ನ ಬೈಕ್ ಅಂತರೂ ನಿಮ್ಗೆ ಗೊತ್ತಿರ್ಬೋದು, ನೀವು ವಿಡಿಯೋಸ್ ನೋಡಿದ್ರೆ ನನ್ನ ಚಾನೆಲಲ್ಲಿ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಬೆಂಗಳೂರಿಂದ ಬಿಜಾಪುರ್ಗೆ 540 kilometers ಇನ್ 12 hours ಅಂತ, ಅದನ್ನ ಹೋಗಿ ಚೆಕ್ ಮಾಡಿ. ನನಗೆ ಗೊತ್ತಿರಲಿಲ್ಲ ನಾನು 12 hoursಲ್ಲಿ ರೀಚ್ ಆಗ್ತೀನಂತ. ಸೊ ಒಂದು ಏನೋ ಏಮ್ ಇಟ್ಕೊಂಡಿದ್ದೆ, ವಿದಿನ್ 7 PM ಅಂದರೆ ಕತ್ತಲಾಗೋಷ್ಟು ಒಳಗಡೆ ನಾನು ಬಿಜಾಪುರ್ ರೀಚ್ ಆಗಬೇಕಂತ ಬೆಳಿಗ್ಗೆ ಬೇಗ ಬಿಟ್ಟಿದ್ದೆ ಅಲ್ಲಿಂದ. ಸೊ ಹೀಗಾಗಿ ರೀಚ್ ಆದೆ, ನಾನು ಅಂದ್ಕೊಂಡಿರಲಿಲ್ಲ. ಮಧ್ಯದಲ್ಲಿ ಎಲ್ಲಾದರೂ ಒಂದು ದಿನ ಸ್ಟೇ ಮಾಡಿ ಮುಂದೆ ಮೂವ್ ಆಗಬೇಕಂತ ಪ್ಲ್ಯಾನ್ ಇತ್ತು. ಸೊ ಬಂದೆ, ಅದೇ ನನಗೆ ನಂಬಕ್ಕಾಗ್ತಿಲ್ಲ. ಯಾಕಂದರೆ ನಾನು ನೋಡಿರೋ ಪ್ರಕಾರ ಯೂಟ್ಯೂಬಲ್ಲಿ ತುಂಬ ಜನ ದೊಡ್ಡ ದೊಡ್ಡ ಬೈಕ್ ತೊಗೊಂಡು ಆಮೇಲೆ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನು ಯೂಸ್ ಮಾಡಿ ಲಾಂಗ್ ಟ್ರಿಪ್ ಅದು ಮಾಡ್ತಾ ಇರ್ತಾರೆ. ಸೊ ನಂದು ಚೆಕ್ ಬೈಕು ಅಂದರೆ ಸ್ಪ್ಲೆಂಡರು, ಇದರಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಿಮಗೆ ವ್ಲಾಗ್ ಅಂತ ಬಿಜಾಪುರ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ. ಬಟ್ ಈಗ ನನ್ನ ಅಪ್ಕಮಿಂಗ್ ವಿಡಿಯೋ ಬಂದುಬಿಟ್ಟು ಬಿಜಾಪುರದಿಂದ ಒಂದು ಸುಮಾರು 150-180 kilometers ಇದೆ ಫಾಲ್ಸು. ಆ ಫಾಲ್ಸನ್ನ ನಾನು ನಿಮ್ಗೆ ತೋರಿಸ್ತೀನಿ, ಬಟ್ ಯಾವ ಫಾಲ್ಸ್ ಅಂತ ಹೇಳೋಂಗಿಲ್ಲ, ನೆಕ್ಸ್ಟ್ ಬರುತ್ತೆ. ಅದನ್ನು ವೇಟ್ ಆ್ಯಂಡ್ ವಾಚ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನನಗೆ ಇನ್ಸ್ಪಿರೇಷನ್ ಯಾವಾಗ ಬಂದಿದೆ, ನಾನು ಯಾವಾಗ ಬೆಂಗಳೂರಿಂದ ಬಿಜಾಪುರ್ ರೀಚ್ ಆದನೆ ಅವಾಗೆ ನಾನು ಅಂದ್ಕೊಂಡೆ ಇಲ್ಲ ನಾನು ವಿಡಿಯೋ ಮಾಡ್ಬೋದು ಆರಾಮಾಗಿ. ವಿಡಿಯೋ ಮಾಡೋದು ದೊಡ್ಡದಲ್ಲ, ಸೊ ರೈಡ್ ಮಾಡೋದು ಇಂಪಾರ್ಟೆಂಟು. ಅದು ಚಿಕ್ಕ ಬೈಕ್ ತೊಗೊಂಡು, ಸೊ ನನಗೂ ಹಿಂಗೆ ಮೊದಲು ಫೀಲ್ ಆಗ್ತಿತ್ತು, ಇಲ್ಲ ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ದೊಡ್ಡ ಬೈಕೇ ಬೇಕು, ಚಿಕ್ಕ ಬೈಕಲ್ಲೆಲ್ಲ ಆಗಲ್ಲ, ನಾವೆಲ್ಲೂ ಹೋಗೋಕ್ಕಾಗಲ್ಲ, ಅಷ್ಟೇ ಈ ಬೈಕ್ ಕೆಪಾಸಿಟಿ ಅಷ್ಟೇ, 50-100 kilometers ಅಡ್ಡಾಡ್ಕೊಂಡು ಬರ್ಬೋದು, ಈ ಥರ ಎಲ್ಲ ಫೀಲಿಂಗ್ಸ್ ಇತ್ತು. ಬಟ್ ನಾನು ಬಂದಮೇಲೆ ನನಗೆ ಗೊತ್ತಾಗಿತ್ತು ಬೈಕ್ ಏನಿದೆ ಆಮೇಲೆ ಎಷ್ಟು ಇದ್ರ ಕೆಪಾಸಿಟಿ ಇದೆ ಅಂತ. ಪರವಾಗಿಲ್ಲ, ಮೇಂಟೈನ್ ಚೆನ್ನಾಗಿ ಮಾಡಿದ್ದೀನಿ. ಸೊ ಅದಕ್ಕೆ ಬೈಕ್ ನಂಗೆ ಇನ್ನೋರಿಗೆ ಎಲ್ಲೂ ಕೈ ಕೊಟ್ಟಿಲ್ಲ.